ನಮಸ್ಕಾರ, ಸಂಯುಕ್ತ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ಯಾರು ಗೆದ್ದರೆ ಯಾರಿಗೆ ನಷ್ಟ, ಇನ್ನಾರು ಸೋತರೆ ಯಾರಿಗೆ ಅಧಿಕಾರ ಪ್ರಾಪ್ತಿ, ಹೀಗೊಂದು ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ, ತಮಗೆಲ್ಲ ತಿಳಿದಿರೋ ಹಾಗೆ ಮಂಗಳವಾರ ಬಿಹಾರ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ. ಇದರೊಂದಿಗೆ ಮಧ್ಯಪ್ರದೇಶ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶದ ವಿಚಾರವೂ ಸೇರಿದೆ. ಇತ್ತೀಚೆಗೆ ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ ಬಿಹಾರದಲ್ಲಿ ಈ ಬಾರಿ ಎನ್ಡಿಎಗೆ ಸೋಲಾಗಲಿದ್ದು ಮಹಾಘಟಬಂಧನ್ ಅಧಿಕಾರಕ್ಕೆ ಏರಬಹುದು ಅಂತ ಹೇಳಲಾಗ್ತಿದೆ. ಹಾಗೊಂದು ವೇಳೆ ನಿಜವಾದರೆ ಬಿಹಾರ ರಾಜ್ಯ ರಾಜಕೀಯದಲ್ಲಿ ಉಂಟಾದ ಬದಲಾವಣೆಯಿಂದ ಬಿಜೆಪಿಯ ಮೇಲೆ ಮತ್ತು ಬಿಜೆಪಿ ಆಡಳಿತವಿರುವ ರಾಜ್ಯಗಳ ಮೇಲೆ ಯಾವ ರೀತಿಯ ಪರಿಣಾಮಗಳು ಉಂಟಾಗಬಹುದು, ಕಾಂಗ್ರೆಸ್ ಮುಕ್ತ ಭಾರತ ಮಾಡೋಕೆ ಹೊರಟಿದ್ದ ಬಿಜೆಪಿಗೆ ಜನ ತಿರುಗೇಟು ನೀಡುತ್ತಿರುವುದರ ಸ್ಪಷ್ಟ ಸಂದೇಶವೂ ರವಾನೆಯಾಗಬಹುದೇ, ಮಹಾರಾಷ್ಟ್ರ ರಾಜಸ್ಥಾನ ಸೇರಿದಂತೆ ವಿವಿಧೆಡೆ ಅಧಿಕಾರ ಕಳೆದುಕೊಂಡ ಬಿಜೆಪಿಗೆ ಎನ್ಡಿಎ ಅಂಗಪಕ್ಷವಾದ ಜೆಡಿಯು ನೇತೃತ್ವದ ಬಿಹಾರ ಆಡಳಿತವೂ ಕೈತಪ್ಪಿದಂತಾಗುತ್ತೆ. ಇದರಿಂದ ಬಿಜೆಪಿ ಹಾಗೂ ಎನ್ಡಿಎ ಪ್ರಾಬಲ್ಯ ಕ್ಷೀಣಿಸುತ್ತಿದೆ ಎಂಬುದು ಸಾಬೀತಾದಂತಾಗುತ್ತೆ. ಇನ್ನು ಬಿಹಾರ ರಾಜಕೀಯದಲ್ಲಿ ಚುನಾವಣಾ ಫಲಿತಾಂಶ ಪ್ರಕಟಗೊಂಡ ನಂತರ ಏನು ಬೇಕಾದರೂ ಆಗಬಹುದು. ಆರ್ಜೆಡಿ ಕಾಂಗ್ರೆಸ್ ಮೈತ್ರಿಕೂಟವನ್ನ ಅಧಿಕಾರದಿಂದ ತಡೆಯಲು ಎನ್ಡಿಎ ತಂತ್ರ ರೂಪಿಸಬಹುದು. ಸಿಎಂ ನಿತೀಶ್ ಕುಮಾರ್ ವಿರುದ್ಧ ಸಿಡಿದು ಹೊರಬಂದ ಎಲ್ಜೆಪಿಯ ಚಿರಾಗ್ ಪಾಸ್ವಾನ್ರ ನಡೆಯೂ ಬದಲಾಗಬಹುದು. ಅಷ್ಟೇ ಅಲ್ಲ, 50 ಪಕ್ಷೇತರರು ಮತ್ತು ಇತರೆ ಪಕ್ಷದ ಶಾಸಕರು ಕೊನೆಯ ಘಳಿಗೆಯಲ್ಲಿ ಸರಳ ಬಹುಮತಕ್ಕೆ ಹತ್ತಿರವಿರುವ ಬಣಕ್ಕೆ ನಿರ್ಣಾಯಕರೆನ್ನಿಸಬಹುದು. ಕ್ರಿಕೆಟ್ ಆಟಗಾರ ಮತ್ತು ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ ಬಿಹಾರ ರಾಜ್ಯ ರಾಜಕಾರಣದಲ್ಲಿ ಹೊಸ ಶಕೆ ಬರೆಯಬಹುದು. ಇದೆಲ್ಲ ಒಂದು ಕಡೆಯಾದರೆ ಬಿಹಾರ ಫಲಿತಾಂಶ ನಮ್ಮ ರಾಜ್ಯದ ರಾಜಕಾರಣದ ಮೇಲೂ ಪರಿಣಾಮ ಬೀರಬಹುದಾ ಅಂತ ಕೇಳಿದ್ರೆ ಹೌದು ಅಂತಾರೆ ರಾಜಕೀಯ ವಿಶ್ಲೇಷಕರು. ಒಂದು ವೇಳೆ ನಿತೀಶ್ ಕುಮಾರ್ ಅಧಿಕಾರ ಕಳೆದುಕೊಂಡು ಅಲ್ಲಿ ಮಹಾಘಟಬಂಧನ್ ಆಡಳಿತಕ್ಕೆ ಬಂದರೆ ನಮ್ಮ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಕುರ್ಚಿ ಗಟ್ಟಿಯಾದಂತೆ. ಮುಖ್ಯಮಂತ್ರಿ ಹುದ್ದೆಯಿಂದ ಬಿಎಸ್ವೈ ಅವರನ್ನ ಇಳಿಸುವ ದುಸ್ಸಾಹಸಕ್ಕೆ ಬಿಜೆಪಿ ವರಿಷ್ಠರು ಕೈ ಹಾಕಿದರೆ ಅಪಾಯವೇ ಹೆಚ್ಚು. ದಕ್ಷಿಣ ಭಾರತದಲ್ಲಿನ ಬಿಜೆಪಿ ಆಡಳಿತವಿರುವ ಕರ್ನಾಟಕವನ್ನು ಕಳೆದುಕೊಳ್ಳೋಕೆ ಬಿಜೆಪಿಯ ಯಾವ ವರಿಷ್ಠರಿಗೂ ಮನಸ್ಸಿಲ್ಲ. ಒಂದು ವೇಳೆ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರವೇ ಮತ್ತೆ ಮುಂದುವರೆದಲ್ಲಿ ಕರ್ನಾಟಕದಲ್ಲಿ ಬಿಎಸ್ವೈ ಅವರನ್ನ ಕೆಳಗಿಳಿಸಲು ಕೇಂದ್ರದವರು ಹಿಂಜರಿಯಲಿಕ್ಕಿಲ್ಲ ಎಂಬ ತರ್ಕ ಹಲವರದಾಗಿದೆ. ಇನ್ನು ನಮ್ಮ ರಾಜ್ಯದ ಆರ್ಆರ್ ನಗರ ಶಿರಾ ಉಪಚುನಾವಣೆಯ ಫಲಿತಾಂಶವು ಬಹಿರಂಗವಾಗಲಿದ್ದು ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಶುರುವಾಗಿರಬಹುದೇನೋ. ಆದರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೂರೂ ಪಕ್ಷಗಳಿಗೆ ಈ ಫಲಿತಾಂಶ ಪ್ರತಿಷ್ಠೆಯ ಪ್ರಶ್ನೆಯಾಗಿರೋದಂತೂ ನಿಜ. ಡಿಕೆಶಿ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಬಂದ ಮೊದಲ ಚುನಾವಣೆ. ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದರೆ ಡಿಕೆಶಿ ಅವರ ಪ್ರತಿಷ್ಠೆಯ ಪ್ರಾಬಲ್ಯ ಹೆಚ್ಚಿದಂತಾಗುತ್ತೆ. ಜೆಡಿಎಸ್ ಅಭ್ಯರ್ಥಿ ಶಿರಾದಲ್ಲಿ ಜಯ ಸಾಧಿಸಿದರೆ ಎಚ್ಡಿಕೆಗೆ ತಮ್ಮದೊಂದು ಸ್ಥಾನವನ್ನ ಉಳಿಸಿಕೊಂಡವೆಂಬ ಪ್ರತಿಷ್ಠೆ. ಇನ್ನು ಬಿಜೆಪಿಯವರು ಗೆದ್ದರೆ ಯಾರು ಏನೇ ಹೇಳಲಿ ರಾಜ್ಯದ ಮತದಾರ ಈಗಲೂ ಬಿಜೆಪಿ ಪರವಾಗಿಯೇ ಇದ್ದಾನೆ ಎಂಬ ಸಂದೇಶ ಸಾರಲು ಮುಖ್ಯಮಂತ್ರಿ ಬಿಎಸ್ವೈಗೆ ಒಂದು ರೀತಿಯ ಪ್ರತಿಷ್ಠೆ. ಇದೆಲ್ಲದರ ನಡುವೆ ಯಾವ ಅಭ್ಯರ್ಥಿ ಗೆಲ್ಲುವ ಮೂಲಕ ಯಾರ ಪ್ರತಿಷ್ಠೆ ಮಣ್ಣು ಪಾಲಾಗುತ್ತೆ ಅನ್ನೋದು ದೀಪಾವಳಿ ಹೊತ್ತಿನಲ್ಲಿ ಬಂದ ಫಲಿತಾಂಶದ ಬಳಿಕವೇ ಗೊತ್ತಾಗುತ್ತೆ. ಅಂದಹಾಗೆ ದೀಪಾವಳಿ ಹಬ್ಬದಲ್ಲಿ ಹೊಡೆಯುವ ಪಟಾಕಿಯನ್ನ ದೆಹಲಿ ಸರ್ಕಾರ ಬ್ಯಾನ್ ಮಾಡಿದೆ. ಕೊರೋನಾ ಸೋಂಕಿತರ ಹಿತದೃಷ್ಟಿಯಿಂದ ನವೆಂಬರ್ 30ರವರೆಗೆ ಈ ನಿರ್ಧಾರ ಕೈಗೊಂಡ ಕೇಜ್ರಿವಾಲ್ ಸರ್ಕಾರ ಗ್ರೀನ್ ಪಟಾಕಿಗೆ ಅಭ್ಯಂತರವಿಲ್ಲ ಎಂದಿದೆ. ಇನ್ನು ನಮ್ಮ ರಾಜ್ಯದಲ್ಲೂ ಸಿಎಂ ಯಡಿಯೂರಪ್ಪ ದೀಪಾವಳಿ ಸಂದರ್ಭದಲ್ಲಿ ಯಾರೂ ಪಟಾಕಿ ಹಚ್ಚುವಂತಿಲ್ಲ ಅಂತ ಈಗಾಗಲೇ ಆದೇಶಿಸಿದ್ದಾರೆ. ಹಸಿರು ಪಟಾಕಿಗೆ ಅವಕಾಶ ಉಂಟು, ಆದರೆ ಹಸಿರು ಪಟಾಕಿ ಎಲ್ಲರ ಕೈಗೆ ಸಿಗ್ತಿಲ್ಲ, ಬಹಳ ದುಬಾರಿ ಅಂತಾನು ಹೇಳಲಾಗ್ತಿದೆ. ಅದೆಲ್ಲ ಸರಿ, ಸರ್ಕಾರ ಮುಂದಾಲೋಚನೆ ಮಾಡದೆ ಏಕಾಏಕಿಯಾಗಿ ಪಟಾಕಿ ಬ್ಯಾನ್ ಮಾಡಿದ್ರೆ ಪಟಾಕಿ ವರ್ತಕರಿಗೆ ನಷ್ಟವಾಗಲ್ವಾ? ವರ್ತಕರಿಂದ ಸರ್ಕಾರ ಪಟಾಕಿಯನ್ನ ಖರೀದಿಸಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯವರನ್ನ ಒತ್ತಾಯಿಸಿದ್ದಾರೆ. ಇನ್ನು ಯೋಗೇಶ್ಗೌಡ ಕೊಲೆಗೆ ಹೇಗೆ ಸ್ಕೆಚ್ ಹಾಕಲಾಗಿತ್ತು, ಮಾಜಿ ಸಚಿವ ವಿನಯ್ ಕುಲಕರ್ಣಿಯವರ ಪಾತ್ರ ಎಂಥದ್ದು ಅಂತೆಲ್ಲ ಆರೋಪಿಗಳ ಬಾಯಿಂದ ಒಂದೊಂದೇ ರಹಸ್ಯ ಸಂಗತಿಗಳನ್ನ ಕಲೆ ಹಾಕಿದ ಸಿಬಿಐ ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ಹೀಗಾಗಿ ಆರೋಪಿ ವಿನಯ್ ಕುಲಕರ್ಣಿಗೆ ನವೆಂಬರ್ 23ರವರೆಗೆ ಜೈಲೇ ಗತಿಯಾದಂತಾಗಿದೆ. ಡ್ರಗ್ಸ್ ಕೇಸ್ನಲ್ಲಿ ಮಾಜಿ ಸಚಿವ ರುದ್ರಪ್ಪ ಲಮಾಣಿಯವರ ಪುತ್ರ ದರ್ಶನ್ ಕುಮಾರ್ ಸಿಕ್ಕಿಬಿದ್ದಿದ್ದು ಗೋವಾ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿರೋರ ಮಕ್ಕಳು ಹೇಗೆ ಹಾದಿ ತಪ್ಪಿದ್ದಾರೆ ಅನ್ನೋದರ ಜೊತೆಗೆ ಮಗನ ತಪ್ಪಿಗೆ ಅಪ್ಪ ತಲೆ ತಗ್ಗಿಸೋ ಹಾಗಾಗಿದೆ. ಇನ್ನು ಕೆಎಎಸ್ ಅಧಿಕಾರಿ ಸುಧಾ ಮನೆ ಮೇಲೆ ಶನಿವಾರ ನಡೆದ ಎಸಿಬಿ ದಾಳಿಯಲ್ಲಿ ಪತ್ತೆಯಾದ ಅಕ್ರಮ ಸಂಪತ್ತು 100 crore ಅಂತೆ. ಈ ವಿಷಯವನ್ನ ಎಸಿಬಿ ಐಜಿಪಿಯವರು ಬಹಿರಂಗಪಡಿಸಿದ್ದಾರೆ.
ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳನ್ನು ಪಡೆದು ವಿಜಯ ಸಾಧಿಸಿದ ಜೋ ಬೈಡನ್ ರನ್ನ ಅಧ್ಯಕ್ಷರು ಅಂತ ಸದ್ಯಕ್ಕಂತೂ ನಾವು ಒಪ್ಪಿಕೊಳ್ಳೋದಿಲ್ಲ ಅಂತ ಚೀನಾ ಹೇಳಿದೆ. ಚುನಾವಣೆಯಲ್ಲಿ ಅಕ್ರಮ ಎಸಗಿದ ಬಗ್ಗೆ ತನಿಖೆ ಆಗುವವರೆಗೂ ನಾನು ಬೈಡನ್ರ ಗೆಲುವನ್ನು ಒಪ್ಪಿಕೊಳ್ಳೋದಿಲ್ಲ ಅಂತ ಇತ್ತ ಹಾಲಿ ಅಧ್ಯಕ್ಷ ಟ್ರಂಪ್ ಹಠ ಹಿಡಿದಿದ್ದಾರೆ. ಆದರೆ ಟ್ರಂಪ್ ಪತ್ನಿ ಮಿಲೇನಾ ಅವರು ಈ ಸೋಲನ್ನ ಒಪ್ಪಿಕೊಳ್ಳಬೇಕಾಗುತ್ತೆ ಎಂಬ ಸಲಹೆ ಮಾಡಿದ್ದಾರೆ. ಕೊನೆಯದಾಗಿ ಒಂದು ಖುಷಿ ಸುದ್ದಿ, ಅದೇನೆಂದ್ರೆ ಕೊರೋನಾ ಲಸಿಕೆ ಸಿದ್ಧವಾಗಿ ಮಾರುಕಟ್ಟೆಗೆ ಬಂದಿರೋದು. ಹೌದು, ಬಯೋಟೆಕ್ ಜೊತೆಗೂಡಿ ಸಿದ್ಧಪಡಿಸಲಾಗುತ್ತಿರೋ ಕೊರೋನಾ ಲಸಿಕೆ ಅಂತಿಮ ಹಂತದಲ್ಲಿದ್ದು 90%ರಷ್ಟು ಪರಿಣಾಮಕಾರಿಯಾಗಿದೆ ಎಂದು ಔಷಧ ತಯಾರಿಕಾ ಕಂಪನಿ ಫೈಜರ್ ಹೇಳಿಕೊಂಡಿದೆ. ಇದೇ ವರ್ಷಾಂತ್ಯದ ವೇಳೆಗೆ ಲಸಿಕೆ ಎಲ್ಲರ ಕೈಗೆ ಸಿಗಲಿದೆ ಅಂತ ಹೇಳ್ತಾ ಈ ದಿನದ ಪಾಡ್ಕಾಸ್ಟ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ? ನಮಸ್ಕಾರ.